ಬೆಂಗಳೂರಿನಲ್ಲಿ ಓಲಾ ಉಬರ್ ಸುಲಿಗೆ ದರ್ಬಾರ್. ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆ ಸಮರ. ಪ್ರಯಾಣಿಕರಿಂದ ಸುಲಿಗೆಗೆ ಇಳಿದ ಓಲಾ ಉಬರ್ಗೆ ಶಾಕ್. ಓಲಾ ಉಬರ್ಗಳಿಗೆ ಮೂಗುದಾರ ಹಾಕಲು ನೋಟಿಸ್ ಅಸ್ತ್ರ. ನೋಟಿಸ್ ಉತ್ತರ ನೀಡದಿದ್ರೆ ಓಲಾ ಉಬರ್ ಸೇವೆ ನಿಲ್ಲುತ್ತಾ? ಬೆಂಗಳೂರಿನಲ್ಲಿ ಓಲಾ ಉಬರ್ ಸುಲಿಗೆ ದರ್ಬಾರ್. ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆ ಸಮರ. ಪ್ರಯಾಣಿಕರಿಂದ ಸುಲಿಗೆಗೆ ಇಳಿದ ಓಲಾ ಉಬರ್ಗೆ ಶಾಕ್. ಓಲಾ ಉಬರ್ಗಳಿಗೆ ಮೂಗುದಾರ ಹಾಕಲು ನೋಟಿಸ್ ಅಸ್ತ್ರ. ನೋಟಿಸ್ ಉತ್ತರ ನೀಡದಿದ್ರೆ ಓಲಾ ಉಬರ್ ಸೇವೆ ನಿಲ್ಲುತ್ತಾ? ಏಳು ದಿನಗಳ ನೋಟಿಸ್ಗೆ ಉತ್ತರಿಸಲು ಕಂಪನಿಗಳಿಗೆ ಪತ್ರ. ನೋಟಿಸ್ಗೆ ತಲೆಬಾಗ್ತವ ಅಗ್ರಿಗೇಟರ್ ಕಂಪನಿಗಳು. ಬೆಂಗಳೂರಿನಲ್ಲಿ ಓಲಾ ಉಬರ್ ಸುಲಿಗೆಗೆ ಜಾಸ್ತಿಯಾಗಿದೆ ಅಂತಕ್ಕಂಥ ಒಂದು ಆರೋಪ. ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆ ಸಮರ ಸಾರುತ್ತೆ. ಪ್ರಯಾಣಿಕರಿಂದ ಸುಲಿಗೆಗೆ ಇಳಿದ ಓಲಾ ಉಬರ್ಗೆ ಇದೀಗ ಶಾಕ್. ಸದ್ಯ ಓಲಾ ಉಬರ್ಗಳ ವಿರುದ್ಧ ಒಂದು ಸುಲಿಗೆ ಆರೋಪ ಕೇಳಿಬಂದಿದೆ. ಪ್ರಯಾಣಿಕರಿಂದ ಬೇಕಾಬಿಟ್ಟಿ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ ಓಲಾ ಉಬರ್ ಕಂಪನಿಗಳು ಅಂತ. ಬೇಕಾಬಿಟ್ಟಿ ದರವನ್ನು ಈಗ ಅವರು ತಗೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪಗಳು ಕೇಳಿಬಂದಿದೆ. ಈ ನಡುವೆ ಸಾರಿಗೆ ಇಲಾಖೆ ಓಲಾ ಉಬರ್ಗಳಿಗೆ ಅತಿಯಾದ ದರ ವಸೂಲಿಗೆ ಬ್ರೇಕ್ ಹಾಕಲು ಮುಂದಾಗಿದೆ. ಜನರಿಗೆ ಲಾಸ್, ಚಾಲಕರಿಗೆ ಬಿಡುಗಾಸ್, ಕಂಪನಿ ಕಳ್ಳಾಟದ ಕಾಸ್ ಅಂತಿದ್ದಾರೆ. ಹೆಸರಿಗೆ ಮಾತ್ರ ಓಲಾ ಸೇವೆ, ಓಲಾ ಉಬರ್ ಸೇವೆ ಮಾಡೋದು ಮಾತ್ರ ಹಗಲು ದರೋಡೆ ಅಂತಕ್ಕಂಥ ಒಂದು ಆರೋಪ ಕೂಡ ಆಗಿರ್ತಕ್ಕಂಥದ್ದು. ಓಲಾ ಉಬರ್ ಕಂಪನಿಗೆ ಮೂಗುದಾರ ಹಾಕಲು ಈಗ ಸಾರಿಗೆ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಪ್ರಯಾಣಿಕರಿಂದ ಒಂದು ಸಾಕಷ್ಟು ದೂರುಗಳು ಕೇಳಿಬಂದಿವೆ. ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದರಕ್ಕಿಂತ ಹೆಚ್ಚಾಗಿ ಹಣವನ್ನು ಪೀಕ್ತಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇದೆ. ಹೆಸರಿಗೆ ಓಲಾ ಉಬರ್ ಸೇವೆ, ಇದು ಒಂದು ರೀತಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಕಂಪನಿಗಳು ಅಂತಕ್ಕಂಥ ಒಂದು ಆರೋಪ ಈಗ ಕೇಳಿಬಂದಿದೆ. ಸೊ ಆ ನಿಟ್ಟಿನಲ್ಲಿ ಈಗ ಓಲಾ ಉಬರ್ ಸಂಸ್ಥೆಗಳಿಗೆ ಸಾರಿಗೆ ಇಲಾಖೆ ಒಂದು ನೋಟಿಸನ್ನು ಕೊಟ್ಟಿದೆ. ಯಾವ ರೀತಿಯಾಗಿ ನೀವು ದರವನ್ನು ನಿಗದಿ ಮಾಡಿದ್ದೀರಾ ಅಥವಾ ಸರ್ಕಾರದ ದರಗಳನ್ನು ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀರಾ? ಕನಿಷ್ಠ ಹಾಗೂ ಗರಿಷ್ಠ ದರದ ಬಗ್ಗೆ ಸರ್ಕಾರ ಏನು ನಿಗದಿ ಮಾಡಿದೆ ಅದನ್ನು ಫಾಲೋ ಮಾಡ್ತಿದ್ದೀರಾ ಇಲ್ವಾ? ಸಾರ್ವಜನಿಕರಿಂದ ಕೇಳಿಬಂದಿರತಕ್ಕಂಥ ದೂರುಗಳಿಗೆ ಏನು ಉತ್ತರ ಕೊಡ್ತೀರಾ ಅಂತ ಈಗ ಓಲಾ ಉಬರ್ ಕಂಪನಿಗಳಿಗೆ ಸಾರಿಗೆ ಇಲಾಖೆ ಒಂದು ನೋಟಿಸನ್ನು ಕೊಟ್ಟಿದೆ. ಈ ಬಗ್ಗೆ ಸೂಕ್ತವಾದಂಥ ಮಾಹಿತಿ ಕೊಡಬೇಕು ಏಳು ದಿನಗಳ ಒಳಗೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಈಗ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರ ಓಲಾ ಉಬರ್ ಕಂಪನಿಗಳಿಂದ ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ.